ಎಲ್ಲವನ್ನು ತಿಳಿದುಕೊಂಡವರು ಶ್ರೇಷ್ಠಮತಿ ಉತ್ತಮವಾದಂತಹ ಬುದ್ಧಿವಂತರು ಕಪಾತ್ಮಕ ಏನು ವಾಯುವ್ಯ ಭಾಗ ನಿಮ್ಮ ಗ್ರಹ ಕುಂಡಲಿಯನ್ನು ನೋಡುವಾಗ ವಾಯುವ್ಯ ಭಾಗ ಆದರೆ ವಾಯುವ್ಯ ಭಾಗದಲ್ಲಿ ಬಾಗಿಲನ್ನು ಇಡುವುದರಿಂದ ನೀವು ದುಡಿದ ಹಣವೆಲ್ಲವೂ ಸೋರಿ ಹೋಗ್ತದೆ ಗುರುವಾದವನು ಶಿಷ್ಯ ಶಿಷ್ಯರಿಗೆ ಉಪದೇಶ ಮಾಡುವಂತವನು ಶಿಷ್ಯರನ್ನು ತಯಾರಿಸುವಂತವನು ಶಿಷ್ಯರೆಲ್ಲರೂ ಸಹಿತವಾಗಿ ಅವನಿಗೆ ಗುರುವನ್ನ ಗುರುವಿನ ಮೇಲೆ ಭಕ್ತಿ ಇಟ್ಟಾಗ ಮಾತ್ರ ನೀವು ಎಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ನಾರಾಯಣಾಯ ತಲೋಚನಾಯ ಲೋಚನಾಯ ನಾಮಶೇಷ ತಮಹಾಬಲಿ ವೈಭವಾಯ ನಾನಾಚರಾಚರ ವಿದಾಯಕ ಜನ್ಮ ದೇಶಾಯ ಪುಟಾಯ ಪುರುಷಾಯ ನಮಃ ಪರಸ್ಮೈ ನಾರಾಯಣಾಯ ನಮಃ ಆತ್ಮೀಯ ವೀಕ್ಷಕರೇ ನಾವು ಈಗಾಗಲೇ ವೃಶ್ಚಿಕ ರಾಶಿಯವರೆಗಿನ ವಿಶೇಷತೆಯನ್ನ ತಿಳಿದುಕೊಂಡಿದ್ದೇವೆ ವಾಸ್ತುವಿನ ವಿಷಯದಲ್ಲಿ ಹೀಗಿರುವಾಗ ಧನು ರಾಶಿಯ ವಿಶೇಷತೆಯನ್ನ ತಿಳಿದುಕೊಳ್ಳೋಣ ಧನು ರಾಶಿಯಲ್ಲಿ ಮೂಲ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳು ಉತ್ತರಾಷಾಢ ನಕ್ಷತ್ರದ ಒಂದು ಪಾದ ಒಟ್ಟಾರೆ ಈ ಒಂಬತ್ತು ಪಾದಗಳು ಸೇರಿ ಮೂವತ್ತು ಡಿಗ್ರಿಯಾಗಿ ಧನು ರಾಶಿ ಆಗಿರ್ತದೆ ಹೀಗಿರುವಾಗ ಇದಕ್ಕೆ ಅಧಿಪತಿಯಾಗಿರತಕ್ಕಂಥವನು ಗುರು ಗುರುವಿನ ಆಧಿಪತ್ಯ ರಾಶಿ ಹಾಗಿದ್ದಾಗ ನಾವು ಯಾವ ಬಾಗಿಲಿನ ಮನೆಯಲ್ಲಿ ವಾಸವಾಗಿದ್ದರೆ ಅತ್ಯುತ್ತಮ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂತಹದ್ದು ಗುರುವಿಗೆ ಹೇಳಿರತಕ್ಕಂತಹದ್ದು ಉತ್ತರ ದಿಕ್ಕು ಗ್ರಹಮಂಡಲದಲ್ಲಿ ಉತ್ತರ ದಿಕ್ಕಿನ ಆಗಿರತಕ್ಕಂಥವನು ಆದ್ರೆ ಎಂದರೆ ಉತ್ತರ ದಿಕ್ಕಿನ ಬಾಗಿಲಿನ ಮನೆಯಲ್ಲಿ ವಾಸವಾಗಿದ್ದರೆ ಅತ್ಯುತ್ತಮವಾಗಿರತಕ್ಕಂತಹದ್ದು ಹಾಗಂತ ನೀವು ವಾಯುವ್ಯ ಭಾಗದಲ್ಲಿ ತೀರಿ ವಾಯುವ್ಯ ಭಾಗ ನಿಮ್ಮ ಗ್ರಹ ಕುಂಡಲಿಯನ್ನು ನೋಡುವಾಗ ವಾಯುವ್ಯ ಭಾಗ ಆದರೆ ವಾಯುವ್ಯ ಭಾಗದಲ್ಲಿ ಬಾಗಿಲನ್ನು ಇಡುವುದರಿಂದ ನೀವು ದುಡಿದ ಹಣವೆಲ್ಲವೂ ಸೋರಿ ಹೋಗ್ತದೆ ದುಡಿದ ಹಣವೆಲ್ಲ ನಾಶವಾಗ್ತದೆ ನಿಮ್ಮ ದುಡಿತ ಮನೆಗೆ ಬಂದೂ ಸೇರುವುದಿಲ್ಲ ಆದ್ದರಿಂದ ನೀವೇನು ಮಾಡಬೇಕು ಉತ್ತರ ದಿಕ್ಕಿನ ಬಾಗಿಲದ ಮನೆಯಲ್ಲಿ ವಾಸ ಮಾಡುವುದರಿಂದ ನಿಮಗೆ ಕ್ಷೇಮವಾಗ್ತದೆ ನಿಮಗೆ ಶುಭವನ್ನು ತರುವಂತಹದ್ದು ಉತ್ತರ ದಿಕ್ಕಿನ ಬಾಗಿಲು ಗುರುವಿಗೆ ಏನ್ ಹೇಳಿದ್ದಾರೆ ಬೃಹತ್ತನು ಪಿಂಗಲ ಮೂರ್ಧಜೆ ಕ್ಷಣ ಬೃಹಸ್ಪತಿ ಶ್ರೇಷ್ಠ ಕಫಾತ್ಮಕ ಅಂತ ಹೇಳಿದ್ದಾರೆ ಬೃಹತ್ತನು ದಪ್ಪವಾದ ಶರೀರವಂತೆ ಎತ್ತರವಾದ ಶರೀರವಂತೆ ಅರ್ಥಾತ್ ಎತ್ತರದ ನಿಲುವನ್ನು ಕೊಡುವಂತಹದ್ದು ಬೃಹತ್ತನು ಪಿಂಗಲ ಮೂರ್ಧಜೆ ಕ್ಷಣ ಪಿಂಗಲ ಮೂರ್ಧಜೆ ಕ್ಷಣ ಸ್ವಲ್ಪ ಹಳದಿ ಬಣ್ಣದ ಕೂದಲುಗಳು ಮಿಶ್ರವಾಗಿದೆ ಎತ್ತರವಾಗಿ ಬಾಚುವವರು ಮೇಲ್ಮುಖವಾಗಿ ಬಾಚುತ್ತೀರಿ ರಾತ್ರಿ ಪಿಂಗಲ ಮೂರ್ಧಜೇಕ್ಷನು ಬೃಹಸ್ಪತಿ ಎಲ್ಲವನ್ನು ತಿಳಿದುಕೊಂಡವರು ಶ್ರೇಷ್ಠ ಮತಿ ಉತ್ತಮವಾದಂತಹ ಬುದ್ಧಿವಂತರು ಕಪಾತ್ಮಕಃ ಆದರೇನು ಕಪ ಪ್ರಕೃತಿ ಉಳ್ಳವರಾಗಿರ್ತೀರಿ ಇದು ಗುರುವಿಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಹಾಗಂತ ಉತ್ತರ ದಿಕ್ಕಿನ ಬಾಗಿಲಿದ್ರೆ ಇದೆಲ್ಲವೂ ವಿಶೇಷವಾಗಿ ಇರ್ತದೆ ಆದ್ರೆ ಕಪ ಪ್ರಕೃತಿ ಮಾತ್ರ ಸ್ವಲ್ಪ ಕಡಿಮೆ ಆಗ್ತದೆ ಆರೋಗ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳಬೇಕು ಅಂದರೆ ಉತ್ತರ ದಿಕ್ಕು ನಮಗೆ ಅನುಕೂಲವಾಗಿರತಕ್ಕಂತಹ ಈ ಉತ್ತರ ದಿಕ್ಕು ನಮಗೆ ಮಾತ್ರ ಅಲ್ಲ ದೇವಾನು ದೇವತೆಗಳಿಗೂ ಅನುಕೂಲವೇ ನಮ್ಮ ಬ್ರಹ್ಮಾಂಡದಲ್ಲಿ ಮೇರು ಪರ್ವತ ಇರುವುದು ಉತ್ತರ ದಿಕ್ಕಿನಲ್ಲಿ ಆ ಉತ್ತರ ದಿಕ್ಕಿಗೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ಈ ನವಗ್ರಹಗಳು ಅಂದಾಗ ಅದಕ್ಕಿಂತಲೂ ಉತ್ತರ ಭಾಗದಲ್ಲಿ ದೇವಾನು ದೇವತೆಗಳ ಸ್ಥಾನವಾಗಿದೆ ಅರ್ಥಾತ್ ದೇವರ ಸ್ಥಾನಕ್ಕೆಲ್ಲ ಅಧಿಪತಿಯಾಗಿರತಕ್ಕಂಥವನು ಗುರು ದೇವಸ್ಥಾನಕ್ಕೆ ಆಗಿರತಕ್ಕಂಥವನು ಗುರು ದೇವಸ್ಥಾನದ ದ್ವಾರ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿರಬೇಕು ಸಾಧಾರಣವಾಗಿ ಪೂರ್ವಾಭಿಮುಖವಾಗಿ ಇಟ್ಟಿರ್ತಾರೆ ಪೂರ್ವಾಭಿಮುಖವಾಗಿರ್ತದೆ ಇರ್ತದೆ ಉತ್ತರಾಭಿಮುಖವಾಗಿ ಉಪದಿಕ್ಕನ್ನಾಗಿ ಆಚ ಮಾಡಿಕೊಳ್ತಾರೆ ಉತ್ತರಾಭಿಮುಖಕ್ಕೂ ಒಂದು ದ್ವಾರವನ್ನು ಇಟ್ಕೊಂಡಿರ್ತಾರೆ ಯಾಕೆಂದರೆ ಒಂದು ದ್ವಾರಕ್ಕಿಂತಲೂ ಎರಡು ದ್ವಾರ ಶ್ರೇಷ್ಠ ಒಂದು ಕಣ್ಣಿಗಿಂತಲೂ ಎರಡು ಕಣ್ಣು ಶ್ರೇಷ್ಠ ಒಂದು ಮಕ್ಕಳಿಗಿಂತಲೂ ಎರಡು ಮಕ್ಕಳು ಶ್ರೇಷ್ಠ ಇದು ಮನುಷ್ಯನ ಜೀವನ ಅಲ್ವೇ ಆ ಜೀವನದಲ್ಲಿ ಹಲವು ರೀತಿಯಾದಂತಹ ದುಃಖಗಳು ಬಂದಾಗ ಆ ದುಃಖಗಳನ್ನು ವಿಮೋಚನೆ ಮಾಡುವುದಕ್ಕೋಸ್ಕರವಾಗಿ ಹೇಳಿರ್ತಕ್ಕಂಥದ್ದು ಆದ್ದರಿಂದ ಗುರುವು ಉತ್ತರ ದಿಕ್ಕಿನ ಅಧಿಪತಿಯಾಗಿರತಕ್ಕಂಥವನು ಇಲ್ಲಿ ಗುರು ಶಬ್ದವೇ ಅತ್ಯಂತ ವಿಶೇಷವಾಗಿರತಕ್ಕಂಥದ್ದು ಗುರು ಅಂದರೆ ಹಿರಿಮೆ ಗುರು ಅಂದರೆ ಬೃಹತ್ ದೊಡ್ಡದಾಗಿರತಕ್ಕಂಥದ್ದು ಗುರುವಾದವನು ಶಿಷ್ಯ ಶಿಷ್ಯರಿಗೆ ಉಪದೇಶ ಮಾಡುವಂಥವನು ಶಿಷ್ಯರನ್ನು ತಯಾರಿಸುವಂಥವನು ಶಿಷ್ಯರೆಲ್ಲರೂ ಸಹಿತವಾಗಿ ಅವನಿಗೆ ಗುರುವನ್ನು ಗುರುವಿನ ಮೇಲೆ ಭಕ್ತಿ ಇಟ್ಟಾಗ ಮಾತ್ರ ನೀವು ಎಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲದಿದ್ದರೆ ಅದೇ ಗರವಾಗಿ ಹೋಗ್ತದೆ ವಿಷವಾಗಿ ಹೋಗ್ತದೆ ಗರ ಅಂದರೆ ವಿಷ ಗೊತ್ತಾ ಅಜಗರ ಅಂದ್ರೆ ಹೆಬ್ಬಾವು ಹೆಬ್ಬಾವಿಗೆ ಸಂಸ್ಕೃತದಲ್ಲಿ ಅಜಗರ ಅಂತ ಕರೀತಾರೆ ಅಜ ಅಂದರೆ ಕುರಿ ಕುರಿಯಂತೆ ಇರುವಂತಹ ಹಾವು ಯಾವುದು ಅಂದ್ರೆ ಹೆಬ್ಬಾವು ಆ ಹೆಬ್ಬಾವು ಎಷ್ಟು ಬೇಕಾದರೂ ದಪ್ಪವಾಗ್ತಿದೆ ಅಂತ ಅಂದರೆ ಸಧನವಾಗಿ ಬಿದ್ದುಕೊಳ್ಳುವಾಗ ಹೀಗಿರ್ತದೆ ಏನಾದರೂ ನುಂಗಿದಾಗ ಆ ಭಾಗ ಮಾತ್ರ ಎತ್ತರವಾಗಿರ್ತದೆ ಕುರಿಯೋಪಾದಿಯಲ್ಲಿ ಆದ್ದರಿಂದ ವಿಶೇಷವಾಗಿ ಅಜಗರ ಅಂತ ಹೇಳ್ತಾರೆ ಒಟ್ಟಾರೆ ಆ ಗುರು ಶಬ್ದದಲ್ಲಿರ್ತಕ್ಕಂತಹ ಎರಡು ಕೊಂಬನ್ನು ನಾವು ಕಳಚಿಬಿಟ್ರೆ ಅದು ಗರವಾಗಿರ್ತದೆ ಗರ ಅಂದರೆ ವಿಷವಾಗಿರ್ತಕ್ಕಂಥದ್ದು ಆದ್ದರಿಂದ ಗುರುವಿನ ಮೇಲೆ ಭಕ್ತಿಯನ್ನಿಟ್ಟಾಗ ನಾವು ಎಲ್ಲವನ್ನು ಸಾಧಿಸಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಗುರುವಿನ ಆನುಕೂಲತೆಯಿಂದ ನಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗ್ತದೆ ಇದಕ್ಕಾಗಿ ನವಗ್ರಹ ಸ್ತೋತ್ರದಲ್ಲಿ ಏನು ಹೇಳಿದ್ರು ದೇವಾನಾಂಚ ಋಷಿಣಾಂಚ ಗುರುಂ ಕಾಂಚನ ಸನ್ನಿಭ ಬುದ್ಧಿಭೌತ ಲೋಕೇಶಮ ತಮ್ನಮಾ ಮೇ ಬೃಹಸ್ಪತಿಮ್ ನೋಡಿ ಬೃಹಸ್ಪತಿ ಅಂದರೆ ಎಲ್ಲವನ್ನು ತಿಳಿದವನು ಅಂತ ಅರ್ಥ ಏನು ಮಾಡ್ತಾನೆ ದೇವಾನಾಂಚ ಋಷಿನಾಂಚ ದೇವತೆಗಳಿಗೂ ಗುರುವಂತೆ ಋಷಿಗಳಿಗೂ ಗುರುವಂತೆ ಅರ್ಥಾತ್ ಯಾವುದು ಗೊತ್ತಿಲ್ಲ ಅಂತಾದರೂ ಸಹಿತವಾಗಿ ಅವನಲ್ಲಿ ಕೇಳಿದಾಗ ಅವನಲ್ಲಿ ಉತ್ತರ ಇದೆ ಅವನು ಅದನ್ನು ಹೇಳ್ತಾನೆ ಅದರ ಆಧಾರವನ್ನು ಕೊಡ್ತಾನೆ ನಮಗೆ ಆಧಾರವೇ ಮುಖ್ಯ ನಾವು ಒಂದು ಶ್ಲೋಕವನ್ನು ಹೇಳಿದ್ವಿ ಅಂದರೆ ಆ ಶ್ಲೋಕ ಎಲ್ಲಿದೆ ಯಾವ ಗ್ರಂಥದಲ್ಲಿದೆ ಅದನ್ನು ಯಾರು ಹೇಳಿದ್ದಾರೆ ಅದರಿಂದ ನಮಗೆ ಪ್ರಯೋಜನ ಏನು ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು ಗುರುವಿನ ಅನುಗ್ರಹ ಇದೆ ಅಂತಾದಾಗ ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ನೀವು ಸಹಿತವಾಗಿ ಗುರು ಮುಟ್ಟುವುದಕ್ಕೋಸ್ಕರವಾಗಿ ನಿಮ್ಮ ಮನೆಯ ಬಾಗಿಲನ್ನು ಉತ್ತರಾಭಿಮುಖವಾಗಿ ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗ್ತದೆ ಗುರುವಿನ ಅನುಗ್ರಹ ಇರ್ತದೆ ಶುಭ ಆಗುತ್ತೆ ಮಂಗಳವಾರ ಶುಭ ವಸ್ತು